ಸ್ನೇಹಿತರೆ, ಹೋದ ಎಪಿಸೋಡ್ನಲ್ಲಿ ಹೇಳ್ದಂಗೆ ಇನ್ನೊಂದು ರೆಸಿಪಿ ತೋರಿಸೋಣ ಅಂತ. ನಮ್ಮ ಒಳಕಲ್ ಮಸಾಲ ಸ್ಪೆಷಲ್ ಚಿಕನ್ ಅಂತ ಇದು, ಇದು ಬೋನ್ಲೆಸ್ ಇರ್ತದೆ. ನಮ್ಮ ಶೆಫ್ ಆದ ಜಯಣ್ಣ ಅವರು ಇದನ್ನ ತೋರಿಸ್ಕೊಡ್ತಾರೆ, ಬನ್ನಿ. ಇದು ಬೋನ್ಲೆಸ್ ಚಿಕನ್ನು. ಈ ಬೋನ್ಲೆಸ್ ಚಿಕನ್ನಲ್ಲೇ ಇದು ಮಾಡಿದಾಗ ಒಳ್ಳೆ ಟೇಸ್ಟ್ ಬರೋದು. ಫಸ್ಟ್ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತೀನಿ, ಈಗ ಈರುಳ್ಳಿ ಹಾಕ್ತಾ ಇದ್ದೀರಿ, ಇದು ಸ್ವಲ್ಪ ಚಂದ ಬಂದ ಬಣ್ಣ ಬಂದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀರಿ. ಆ ಬೋನ್ಲೆಸ್ ಚಿಕನ್ನ ನಾವು ಇದನ್ನ ಒಂದು ಕೋಟಿಂಗ್ ಮಾಡ್ಕೊಂಡಿದ್ವಿ. ಆ ಕೋಟಿಂಗಲ್ಲಿ ಏನಿರುತ್ತೆ ಸರ್? ಸರ್ ಏನಿಲ್ಲ, ಕಾರ್ನ್ಫ್ಲವರು, ಉಪ್ಪು, ಮೆಣಸು ಅಷ್ಟೇ. ಇದು ನಮ್ಮದು ಒಂದು ಚಿಕನ್ ಗ್ರೇವಿ ಮಾಡಿ ಇಟ್ಕೊಂಡಿರ್ತೀವಿ, ಸ್ಪೆಷಲ್ ಗ್ರೇವಿ, ಆ ಗ್ರೇವಿನ ಹಾಕ್ಕೊಳ್ತೀರಿ. ಆಮೇಲೆ ಇದೊಂದು ಸ್ಪೆಷಲ್ ಪೇಸ್ಟ್ ಇದು, ಇದು ಒಂದು 3 ಮೆಣಸಿನಕಾಯಿ ಸೇರಿದಂಗೆ ಮಾಡಿರೋ ಪೇಸ್ಟ್ ಇದು. ಈ ಪೇಸ್ಟ್ ನಮ್ಮದು ಸ್ಪೆಷಲ್ ಮಸಾಲ, ನಾವು ಹೇಳ್ದಂಗೆ ಒಳಕಲ್ನಲ್ಲಿ ಏನು ರುಬ್ತಿರಲ್ಲ ಅದರಲ್ಲಿ ಇದು ಒಂದು. ಒಂದು ಕಪ್ ಮೊಸರು, ಇದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ವೈಟ್ ಪೆಪ್ಪರ್. ನಿಮ್ಗೇನು ನಮ್ಮ ಮಸಾಲ ಇದೆಯಲ್ಲ ಸರ್, ಆ ಮಸಾಲದು ಕೆಂಪು ಮಸಾಲ ಏನು ಮಾಡಿದ್ದೀರಿ ಅದು ನ್ಯಾಚುರಲ್ ಕಲರು. ಸೊ ನಿಮಗೆ ಯಾವುದೇ ಅಂತ ಒಂದು ಆರ್ಟಿಫಿಷಿಯಲ್ ಕಲರ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ಬರಲ್ಲ. ಇದು ನೀವು ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಸರ್. ಗ್ರೇವಿ ಥರ ಇರುತ್ತಾ ಅಥವಾ ಫ್ರೈ? ಸೆಮಿ ಗ್ರೇವಿ ಸರ್, ಸೆಮಿ ಗ್ರೇವಿ. ಇದು ನಿಮಗೆ ಚಪಾತಿ ಜೊತೆಗೆ ಮತ್ತು ರೋಟಿ ಮುದ್ದೆ ಜೊತೆಗೂ ನಡೀತದೆ ಸರ್. ಸರ್ ಈಗ ನಮ್ಮ ಒಳಕಲ್ ಮಸಾಲದು ಸ್ಪೆಷಲ್ ಚಿಕನ್ ಬೋನ್ಲೆಸ್ ರೆಡಿ ಆಗಿದೆ ಸರ್. ಈಗ ಸರ್ವ್ ಮಾಡ್ತೀನಿ ನೋಡಿ ಸರ್. ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.